ನಮಸ್ಕಾರ ವೀಕ್ಷಕರೆ, ಮೈ ಸ್ಟೈಲ್ ಕುಕ್ಕಿಂಗ್ಗೆ ಸ್ವಾಗತ. ನಾನಿವತ್ತು ಬಾದಾಮಿ ಕುಕ್ಕೀಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಏನೇನು ಪದಾರ್ಥಗಳು ಬೇಕು ತಿಳಿದುಕೊಳ್ಳೋಣ. ಬಾದಾಮಿ, ಇದು ಬೆಲ್ಲದ ಪುಡಿ. ನಾನಿಲ್ಲಿ ಪತಂಜಲಿ ಬೆಲ್ಲದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇದು ಸೋಯಾ ಅಟ್ಟ. ಸೋಯಾ ಅಟ್ಟ ಇಲ್ಲಾಂದರೆ ಗೋಧಿ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಇದು ಬಾದಾಮಿ ಚೂರುಗಳು. ಹಾಗೆ ಇದು ಕರಗಿಸಿರುವ ಬೆಣ್ಣೆ. ಇದು ಆಲ್ಮಂಡ್ ಎಸೆನ್ಸ್, ಅಂದರೆ ಬಾದಾಮಿ ಎಸೆನ್ಸ್. ಹಾಗೆ ಇದೊಂದು ಸ್ವಲ್ಪ ಹಾಲು. ಇದು ಲಿಂಬೆ ಸಿಪ್ಪೆಯ ಪುಡಿ, ಅಂದರೆ ನಾವು ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಬಿಸಾಕುವಂತಹ ಲಿಂಬೆ ಸಿಪ್ಪೆನ ಒಂದು ಸ್ವಲ್ಪ ಬಿಸಿಲಿಗಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು. ಇವಾಗ ಈ ಬಾದಾಮಿನ ಪೌಡ್ರ್ ಮಾಡೋಣ. ಇವಾಗ ಇದು ಪೌಡರ್ ಆಗಿದೆ. ಇವಾಗ ನಾವು ಕುಕ್ಕೀಸ್ಗೆ ಡೋ ರೆಡಿ ಮಾಡ್ಕೊಳ್ಳೋಣ. ಇವಾಗ ಆಲ್ಮಂಡ್ ಪೌಡ್ರ್ ಒಂದು ಕಾಲು ಕಪ್ನಷ್ಟು ತಗೊಳ್ಳೋಣ. ಅಂದರೆ ಸೋಯಾ ಅಟ್ಟದ ಅರ್ಧದಷ್ಟು ಇದನ್ನು ಆ್ಯಡ್ ಮಾಡೋಣ. ಅಂದರೆ ಸೋಯಾ ಅಟ್ಟ ಒಂದು ಕಪ್ನಷ್ಟು ತಗೊಂಡ್ರೆ ಇದು ಅರ್ಧ ಕಪ್. ಇವಾಗ ಸೋಯಾ ಹಿಟ್ಟು ಎಷ್ಟು ನಾವು ತಗೊಂಡಿದ್ದೀವೋ ಅಷ್ಟೇ ಬೆಲ್ಲವನ್ನು ತಗೊಳ್ಳೋಣ. ಇದು ಸಿಹಿಗೆ, ನಿಮ್ಗೆ ಜಾಸ್ತಿ ಸಿಹಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಆಲ್ಮಂಡ್ ಎಸೆನ್ಸ್ ಹಾಕೊಳ್ಳೋಣ. ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಈ ಲಿಂಬೆ ಸಿಪ್ಪೆ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಒಂದೆರಡು ಚಿಟಿಕೆ. ಇವಾಗ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಈ ಕರಗಿಸಿಟ್ಕೊಂಡಿರುವಂತಹ ಬೆಣ್ಣೆ, ಒಂದು ಮೂರರಿಂದ ನಾಲ್ಕು ಚಮಚ ಅದಷ್ಟು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಹಾಲನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು ಅಂದಾಜು ಕಾಲು ಕಪ್ನಷ್ಟು ಹಾಲು ಬೇಕಾಗ್ಬೋದು. ಇವಾಗ ಇದು ಡೋ ರೆಡಿ ಇದೆ. ಇದಕ್ಕೆ ಈ ಬಾದಾಮಿ ಚೂರುಗಳನ್ನು ಸೇರಿಸ್ಕೊಳ್ಳೋಣ. ಇವಾಗ ಕುಕ್ಕೀಸ್ ಡೋ ರೆಡಿ ಇದೆ. ನಾವು ಓವನನ್ನ ಪ್ರೀ ಹೀಟ್ ಮಾಡೋಕ್ಕಿಡೋಣ 180 ಡಿಗ್ರಿಗೆ. ಅದು ಪ್ರೀ ಹೀಟ್ ಆಗುವಷ್ಟರಲ್ಲಿ ನಾವು ಕುಕ್ಕೀಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆನೂ ಆಗ್ಬೋದು ತಟ್ಟೆಗೆ.
ಉಜ್ಜಿಡೋಣ. ನಾವು ಬೇಕಾದ ಆಕಾರಕ್ಕೆ ಮಾಡ್ಕೋಬಹುದು ಇದನ್ನ. ಈ ಕುಕ್ಕೀಸ್ಗೆ ನಾವು ಮೈದಾ ಆಗಲಿ, ಬೇಕಿಂಗ್ ಸೋಡಾ ಆಗಲಿ, ಬೇಕಿಂಗ್ ಪೌಡರ್ ಆಗಲಿ ಬಳಸಿಲ್ಲ. ಇದು ಆರೋಗ್ಯಕರವಾದಂಥ ಕುಕ್ಕೀಸು, ಇದನ್ನ ಗ್ಲುಟನ್ ಫ್ರೀ ಅಂತ ಹೇಳ್ಬೋದು. ಕುಕ್ಕೀಸ್ ಮೇಲೆ ನಾವೊಂದು ಫೋರ್ಕ್ ತಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿರ್ತದೆ. ಇವಾಗ ಕುಕ್ಕೀಸ್ ರೆಡಿ ಇದೆ. ಇದನ್ನು ನಾವು ಪ್ರೀಹೀಟ್ ಆಗಿರುವಂತಹ ಓವನ್ ಒಳಗಿಡೋಣ. ಒಂದು 13 ನಿಮಿಷಕ್ಕೆ ಇಟ್ಬಿಡೋಣ. ನನಗಿದು ಕುಕ್ಕೀಸು ಸಾಫ್ಟ್ ಬೇಕಂದರೆ 13 ನಿಮಿಷ ಸಾಕು. ಕ್ರಂಚಿ ಕ್ರಂಚಿಯಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಟೈಮು ಬೇಕ್ ಮಾಡಿದರೆ ಸರಿ. ಇವಾಗ ಕುಕ್ಕೀಸ್ ರೆಡಿ ಇದೆ. ನಾವು ಇದನ್ನ ತೆಗೆಯೋಣ. ಇದನ್ನ ಇಲ್ಲಿಟ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ. ಇವಾಗ ಒಂದು 5-10 ನಿಮಿಷ ಈ ಥರ ಇರಲಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಕಾಫಿ ಅಥವಾ ಹಾಲಿನ ಜೊತೆ ಅಥವಾ ಹಾಗೇನು ಕೂಡ ಮಕ್ಕಳಿಗೆ ಕೊಡ್ಬೋದು, ಮಕ್ಕಳಿಗೆ ದೊಡ್ಡವ್ರಿಗೆ ಸಹ ಕೊಡ್ಬೋದು.